ಹಾಸ್ಯ ಧಾರಾವಾಹಿಯಲ್ಲಿ ಸೂರ್ಯ ಕೆಲಸ ಉಟ್ಕೊಂಡು ಒಂದ್ ಕಡೆ ಬಂದಿರ್ತಾನೆ ಆಗ ಆ ಓನರ್ ಸೂರ್ಯನಿಗೆ ಏನಪ್ಪಾ ಸೂರ್ಯ ಈ ಕಡೆ ಬಂದಿದ್ದೀಯಾ ಏನಾಗ್ಬೇಕಾಗಿತ್ತು ಅಂತ ಕೇಳಿದಾಗ ಏನಿಲ್ಲ ಸರ್ ಕೆಲಸ ಬೇಕಾಗಿತ್ತು ಅಂತ ಹೇಳ್ತಾನೆ ಸೂರ್ಯ ಆಗ ಅವನ ಸೂರ್ಯನಿಗೆ ಹೇಳ್ತಾರೆ ನೀನು ಅವ್ರ ಮೇಲೆ ಕೈ ಮಾಡಿದ್ದು ತಪ್ಪು ಯಾಕಂತ ಹೇಳಿದ್ರೆ ಅವ್ರು ನಿಮಗೆ ಇಷ್ಟು ದಿನ ಊಟ ಕೊಟ್ಟು ಬಾಡಿಗೆ ಕೊಟ್ಟು ದುಡ್ಡು ಕೊಟ್ಟಿದ್ದಾರೆ ಸೊ ನೀವು ಅವ್ರ ಮೇಲೆ ಕೈ ಮಾಡಬಾರ್ದಿತ್ತು ಅಷ್ಟೇ ಅಲ್ಲದೆ ಅವರು ನಮ್ಮ ಯೂನಿಯನ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ ಅವರನ್ನು ಎದುರಾಕೊಂಡು ನಾನು ನಿನಗೆ ಕೆಲಸ ಕೊಟ್ಟೆ ನೆಕ್ಸ್ಟ್ ನನಗೂ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನಾ ಅವ್ರ ಮೇಲೆ ಕೈ ಮಾಡ್ತಾ ಇರಲಿಲ್ಲ ಅವರು ನನ್ನ ತಂದೆಯ ವಿಚಾರ ಮಾತನಾಡಿದ್ರಿಂದ ಮಾತ್ರ ನಾ ಅವ್ರ ಮೇಲೆ ಕೈ ಮಾಡಿದೆ ಅಂತ ಹೇಳಿದಾಗ ಅದು ಏನೇ ಆಗಿರಲಿ ನಾ ಅವರನ್ನ ಎದುರಾಕೊಂಡು ಕೆಲಸ ಕೊಡೋಕೆ ಆಗೋದಿಲ್ಲ ಅಂತ ಆ ಓನರ್ ಸೂರ್ಯನಿಗೆ ಹೇಳ್ತಾರೆ ಆಗ ಸೂರ್ಯ ಎಲ್ಲರೂ ಬಕೆಟ್ ಹಿಡಿಯೋರೇ ಆಗಿದ್ದಾರೆ ನೀವೇ ನನ್ನ ಕೆಲಸ ಕೊಡೋದು ನಾನು ಬೇರೆ ಎಲ್ಲಾದ್ರೂ ಕೆಲಸ ಹುಡ್ಕೊಡ್ತೀನಿ ಅಂತ ಬೇಜಾರಿಂದ ಹೋಗ್ತಾನೆ ಹಾಗೆ ಸೂರ್ಯ ತುಂಬಾ ಕಡೆ ಕೆಲಸಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೆ ಎಲ್ಲಿಯೂ ಕೂಡ ಕೆಲಸ ಸಿಗೋದಿಲ್ಲ ತುಂಬಾ ಪ್ರಯತ್ನ ಪಟ್ಟಿದ್ರು ಕೂಡ ಕೆಲಸ ಸಿಕ್ಕಿಲ್ಲ ಅಂತ ನಿಂತ್ಕೊಂಡಿರ್ತಾನೆ ಆಗ ಅವನ ಫ್ರೆಂಡ್ ಬರ್ತಾನೆ ಚೇತನ್ ಏನಾಯ್ತು ಎಲ್ಲಾದ್ರೂ ಕೆಲಸ ಸಿಕ್ತಾ ಅಂತ ಕೇಳ್ತಾಗ ಇಲ್ಲ ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ ಮೊದ್ಲೆಲ್ಲಾ ಕಾರ್ ಮೇಲೆ ಓಡಾಡ್ತಾ ಇದೆ ಗಾಡಿಗಳನ್ನ ನೋಡ್ತಾ ಇದೆ ಮುಖವಾಡ ಹಾಕೊಂಡಿರುವಂತ ಜನರನ್ನ ನೋಡ್ತಾ ಇದೆ ಒಳ್ಳೆ ಜನರನ್ನ ನೋಡ್ತಾ ಇದ್ದೆ ಅವಾಗ ಗೊತ್ತಿರಲಿಲ್ಲ ಪ್ರಪಂಚ ಎಷ್ಟೊಂದು ವಿಶಾಲವಾಗಿದೆ ಅಂತ ಬಟ್ ಈಗ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾನೆ ಆಗ ಚೇತನ್ ಹೇಳ್ತಾನೆ ಅದಕ್ಕೆ ಹೇಳಿದ್ದು ನಿನ್ಗೆ ಫೈನಾನ್ಷಿಯಲ್ ಹತ್ರ ಜಗಳ ಮಾಡ್ಕೊಳ್ಬೇಡ ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ಕೋಪ ಬಂದು ನಾನು ಯಾಕೆ ಹೊಡೆದೆ ಅಂತ ನಿನ್ಗೆ ಗೊತ್ತಿದೆಯಲ್ವಾ ಮತ್ತೆ ಯಾಕೆ ಹಾಗೆ ಮಾತಾಡ್ತೀಯಾ ಅವನು ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದ್ದಾನೆ ಬಾಡಿಗೆ ಕೊಟ್ಟಿದ್ದಾನೆ ಅನ್ನ ಹಾಕಿದ್ದಾನೆ ಅವನು ಒಂದೇ ಕಾರಣಕ್ಕಾಗಿ ಅವನನ್ನ ಬಿಟ್ಟಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಅಥವಾ ಬೇರೆ ಯಾರಾದರೂ ಆಗಿದ್ರೆ ಅವನನ್ನ ಹೂತಾಕ್ ಬಿಡ್ತಿದ್ದೆ ಅಂತ ಹೇಳ್ತಾನೆ ಈ ಊರು ಎಲ್ಲಿಂದ ಬಂದವರೆಗೂ ಅನ್ನ ಕೊಟ್ಟಿದೆ ಇನ್ನು ಇಲ್ಲಿ ಹುಟ್ಟಿ ಬೆಳೆದಿರುವಂತ ನನಗೆ ಅನ್ನ ಕೊಡೋದಿಲ್ವಾ ಅಂತ ಹೇಳಿ ತನ್ನನ್ನ ತಾನೇ ಸಮಾಧಾನ ಮಾಡ್ಕೊಳ್ತಾನೆ ಇನ್ನು ಮನೆ ಕಡೆ ಬಂದ್ರೆ ಮೀನಾ ಕೆಲಸ ಮಾಡ್ತಾ ಇರ್ತಾಳೆ ಅಲ್ಲೇ ಶಾಂತಿ ನಿಂತಿರ್ತಾಳೆ ಫೋನ್ ಬರುತ್ತೆ ಆಗ ಶಾಂತಿ ಕೇಳ್ತಾಳೆ ನಿನಗೇನು ಫೋನ್ ಬಂದಿರೋದು ಕೇಳಿಸೋದಿಲ್ಲ ಫೋನ್ ಪಿಕ್ ಮಾಡು ಅಂತ ಹೇಳ್ತಾಳೆ ಆಗ ಮೀನಾ ನೀವು ನನಗೆ ಫೋನ್ ಮುಟ್ಟಬಾರ್ದು ಅಂತ ಹೇಳಿದ್ರಲ್ವ ಆ ಒಂದು ಕಾರಣದಿಂದ ಮುಟ್ಟಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿಗೆ ಮತ್ತು ಕೋಪ ಬರುತ್ತೆ ಅವಳಿಗೆ ಬೈತಾಳೆ ಕಾಲ್ ಮಾಡಿರೋದು ರೇಷನವರಾಗಿರ್ತಾರೆ ಎಲ್ಲವನ್ನು ಸರಿಯಾಗಿ ತರಬೇಕು ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ತರಬೇಕು ಎಲ್ಲ ರೇಷನನ್ನು ಸರಿಯಾಗಿ ತಕೊಂಡು ಬಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಮೌಂಟ್ ಎಷ್ಟಾಯಿತು ಅಂತ ಕೇಳಿದಾಗ ಅವರು ಎಂಟು ಸಾವಿರ ಅಂತ ಹೇಳ್ತಾರೆ ಅವಳಿಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ಮೀನಾಳಿಗೆ ಕೇಳ್ತಾಳೆ ನಿನ್ನ ಗಂಡ ಏನಾದರೂ ದುಡ್ಡು ಕೊಟ್ಟು ಹೋಗಿದ್ದಾನ ಅಂತ ಆವಾಗ ಮೀನ ಇಲ್ಲ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ರೋಹಿಣಿ ಕೂಡ ಬರ್ತಾಳೆ ಶಾಂತಿ ಹತ್ರ ಸ್ವಲ್ಪ ದುಡ್ಡು ಕೊಟ್ಟು ಈ ತಿಂಗಳ ಒಂದು ರೇಷನ್ ಖರ್ಚಿಗೆ ಅಂತ ಹೇಳ್ತಾಳೆ ಆಗ ಶಾಂತಿ ನಿನ್ನೇ ಕೊಟ್ಟಿದೆಯಲ್ವಾ ಮತ್ತೆ ಯಾಕೆ ಕೊಟ್ಟಿದ್ದೀಯಾ ಅಂತ ಕೇಳ್ತಾಳೆ ಆಗ ರೋಹಿಣಿ ಸೂರ್ಯನಿಗೂ ಕೆಲಸ ಇಲ್ಲ ಸೊ ಅವನ ಹತ್ರ ದುಡ್ಡು ಇರೋದಿಲ್ಲ ಅವ್ರು ಕೊಡಲ್ಲ ಅಂತ ಹೇಳಿದರೆ ಹೇಳಿಬಿಡ್ಲಿ ನಾನು ಮತ್ತೆ ಮೊನರು ಸೇರಿ ಕೊಡ್ತೀವಿ ಅಂತ ಹೇಳ್ತಾಳೆ ಆಗ ಶಾಂತಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ ನೀವೇನು ಕೊಡೋದು ಬೇಡ 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 ಅಂತ ಹೇಳಿದ್ರು ಈ ಮನೆಗೆ ಒಕ್ಕರ್ಸ್ಕೊಂಡಿದಾರಲ್ವಾ ಮತ್ತೆ ಬಿಟ್ಟಿ ಕೂಳ್ ತಿಂತ ಇದಾರಲ್ವಾ ಅವರೇ ಕೊಡ್ತಾರೆ ಅಂತ ಹೇಳ್ತಾಳೆ ಸ್ವಾಭಿಮಾನಿ ಆಗಿರುವಂತ ಮೀನ ಅವೆಲ್ಲವನ್ನ ಕೇಳ್ಕೊಂಡು ಬೇಜಾರ್ ಮಾಡ್ಕೊಳ್ತಾಳೆ ಹಾಗೆ ಈ ತಿಂಗಳ ರೇಷನ್ ದುಡ್ಡನ್ನ ತಾನೇ ಕೊಡ್ತೀನಿ ಅಂತ ಹೇಳಿ ಹಾಗೆ ಮನೆಯಿಂದ ಆಚೆ ಹೋಗ್ತಾಳೆ ಮೀನಾ ಗೋಲ್ಡ್ ಶಾಪ್ ಹತ್ರ ಬಂದು ನಿಂತ್ಕೊಂಡಿರ್ತಾಳೆ ಬಟ್ ಅಂಗಡಿ ಕ್ಲೋಸ್ ಆಗಿರುತ್ತೆ ಆಗ ತಮ್ಮನಿಗೆ ಕಾಲ್ ಮಾಡ್ತಾಳೆ ನಾವು ಯಾವತ್ತು ತಗೊಳ್ತೀವಲ್ವ ಒಡವೆನ ಆ ಒಂದು ಅಂಗಡಿಯವರ ಫೋನ್ ನಂಬರ್ ಇದ್ರೆ ಕೂಡ ನನಗೆ ಅರ್ಜೆಂಟ್ ಇತ್ತು ಅಂತ ಹೇಳ್ತಾಳೆ ಆಗ ಅವರ ತಮ್ಮ ಕೂಡ ಮೀನಾ ಇದ್ದಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದಾಗ ಸೂರ್ಯ ಅವರು ಕೂಡ ಆಚೆ ಹೋಗಿದ್ದಾರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ದುಡ್ಡಿನ ಅವಶ್ಯಕತೆ ಇದೆ ಬಳೆಗಳನ್ನ ಅಡವಿಟ್ಕೊಂಡು ದುಡ್ಡು ತೆಗೆದುಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂತ ಹೇಳ್ತಾಳೆ ಆಗ ಹಾಗಾದ್ರೆ ನಾನು ತೆಗೆದುಕೊಂಡು ಬಂದ್ ಕೊಡ್ತೀನಿ ಕೊಡು ಅಂತ ಹೇಳಿ ಮಂಜು ತೆಗೆದುಕೊಂಡು ಹೋಗ್ತಾನೆ ಅವನ ಫ್ರೆಂಡ್ ಹತ್ರನೇ ಬಳೆಯನ್ನ ಅಡವಿಡ್ಲಿಕ್ಕೆ ಹೋಗ್ತಾನೆ ಬಟ್ ಅವನ ಫ್ರೆಂಡ್ ನಿನ್ನ ಅಕ್ಕನಿಗೆ ಕಷ್ಟ ಅಂತ ಹೇಳ್ತಾ ಇದೆಯಾ ಹಾಗಾಗಿ ಅವಳ ಬಳೆಗಳನ್ನ ನಾ ಇಟ್ಕೊಳ್ಳೋದಿಲ್ಲ ಹಾಗೆ ದುಡ್ಡು ಕೊಡ್ತೀನಿ ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ ಆಗ ಮಂಜು ತನ್ನ ಫ್ರೆಂಡ್ ಗೆ ಥ್ಯಾಂಕ್ಸ್ ಹೇಳಿ ದುಡ್ಡನ್ನು ತೆಗೆದುಕೊಂಡು ಹೋಗ್ತಾನೆ ಹಾಗೆ ಮೀನಾಳಿಗೆ ಕೊಡ್ಲಿಕ್ಕೆ ಬರ್ತಾನೆ ಹಾಗೆ ದುಡ್ಡನ್ನು ಕೂಡ ಕೊಡ್ತಾನೆ ಮೀನ ರುಷಿ ಕೇಳ್ತಾಳೆ ಆ ರೀತಿ ನಿನ್ನ ಹತ್ರ ಇದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಮನೆಯವ್ರು ಯಾರಾದ್ರೂ ನೋಡಿದೆ ಹಾಗಾಗಿ ನನ್ನ ಹತ್ರನೇ ಇರಲಿ ಹೇಗೋ ಬಿಡ್ಸ್ಕೊಂಡ್ ಬರ್ಲಿಕ್ಕೆ ಹೋಗೋದು ನಾನೇ ಅಲ್ವಾ ನಾನು ತೆಗೆದ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ ಮಂಜು ಆಗ ಮೀನಾಳಿಗೂ ಕೂಡ ಅವನು ಹೇಳಿದ್ ಮಾತು ಸರಿ ಅಂತ ಅನ್ಸುತ್ತೆ ಹಾಗೆ ದುಡ್ಡನ್ನ ತೆಗೆದ್ಕೊಂಡು ಹೋಗ್ತಾಳೆ ಈ ಕಡೆ ಸೂರ್ಯ ಎಲ್ಲೂ ಕೆಲಸ ಸಿಗದೆ ಬೇಜಾರಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ ಆವಾಗ ಅವ್ನ ಫ್ರೆಂಡ್ ಸಿಕ್ತಾನೆ ಆಗ ಹೇಳ್ತಾನೆ ನಿನ್ನನ್ನೇ ಹುಡುಕ್ತಾ ಇದೆ ನೀನ್ ಸಿಕ್ಕಿದ್ದು ಚಲೋ ಆಯ್ತು ನಿನ್ನತ್ರ ಯಾರಾದ್ರೂ ಕೆಲಸ ಮಾಡು ಹುಡುಗರಿದ್ರೆ ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಎಂತ ಕೆಲಸ ಅಂತ ಕೇಳಿದಾಗ ಏನಿಲ್ಲ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ ಇಪ್ಪತ್ ಕಾರ್ ತೊಳೆಯೋದಿತ್ತು ಅದನ್ನ ಕ್ಲೀನ್ ಮಾಡಿಕೊಟ್ಟಿದ್ರೆ ಸಾಕು ಅವರು ಅದಕ್ಕೆ ಸರಿಯಾದ ಅಮೌಂಟ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಎಷ್ಟು ಕೊಡ್ಬೋದು ಅಂತ ಕೇಳಿದಾಗ ಒಂದ್ ಇಪ್ಪತ್ತು ಇಪ್ಪತ್ತರಿಂದ ನಲವತ್ ಸಾವಿರ ಕೊಡ್ಬೋದು ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ಖುಷಿ ಆಗತ್ತೆ ಹೇಗಾದರೂ ಮಾಡಿ ಆ ಕೆಲಸವನ್ನ ನನ್ಗೆ ಕೊಡ್ಸು ಅಂತ ಕೇಳ್ತಾನೆ ಅದಕ್ಕೆ ಆ ಫ್ರೆಂಡ್ ಕೂಡ ಒಪ್ಕೊಂಡು ಆ ಒಂದು ಅಪಾರ್ಟ್ಮೆಂಟ್ ಬಳಿ ಕರ್ಕೊಂಡು ಹೋಗ್ತಾರೆ ಶೇರ್ ಮಾಡ್ಕೊಡ್ತಾರೆ ಇವರು ಕೂಡ ಡ್ರೈವರ್ ಆಗಿದ್ರು ವ್ಯಕ್ತಿ ಕೂಡ ಅಂತ ಹೇಳ್ತಾರೆ ಆಗ ಅವರು ಕೂಡ ಒಪ್ಕೊಳ್ತಾರೆ ಅವ್ರ ಬಗ್ಗೆ ಎಲ್ಲ ವಿಚಾರಿಸಿ ಅಲ್ಲಿ ಕಾರ್ ಇದೆ ಇಪ್ಪತ್ ಕಾರ್ ಇದೆ ತೊಳಿಬೇಕು ಅಂತ ಹೇಳ್ತಾರೆ ಇವತ್ತಿನ ಕೆಲಸ ಶುರು ಮಾಡು ನಾಳೆ ಐದು ಗಂಟೆಗೆ ಬಾ ಅಂತ ಹೇಳ್ತಾರೆ ಹಾಗೆ ಆ ಓನರ್ ಕಾರ್ ತೆಗಿಲಿಕ್ಕೆ ಹೋಗ್ತಾರೆ ಸೂರ್ಯ ಕೀ ಕೊಡಿ ಸರ್ ನಾನೇ ತೆಗಿತೀನಿ ಅಂತ ಹೇಳ್ತಾನೆ ಆಗ ಆ ಓನರ್ ಬೇಡ ಬೇಡ ತುಂಬಾ ಕಾಸ್ಟ್ಲಿ ಕಾರ್ ಅದು ಸ್ಕ್ರಾಚ್ ಆದ್ರೆ ಕಷ್ಟ ಅಂತ ಹೇಳ್ತಾರೆ ಆಗ ಸೂರ್ಯನಿಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ತನ್ನ ಕೆಲಸವನ್ನ ಶುರು ಮಾಡ್ಕೊಳ್ತಾರೆ ಆದ್ರೆ ಅಲ್ಲೇ ಇರುವಂತಹ ಸೆಕ್ಯೂರಿಟಿ ಗಾರ್ಡ್ ಸೂರ್ಯನನ್ನ ಐಡೆಂಟಿಫೈ ಮಾಡ್ತಾರೆ ಇವರು ಮೀನಾಳ ಗಂಡ ಅಲ್ವಾ ಅಂತ ಅನ್ಕೊಂತಾರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು